ಅಗತ್ಯ ವಸ್ತುಗಳು ಹಾಗೂ ತರಕಾರಿಗಳ ಬೆಲೆ ಏರಿಕೆಗೆ ವಿರೋಧ ಹೆಚ್ಚಾಗ್ತಾ ಇದೆ. ಚಿಕ್ಕಮಗಳೂರು ನಗರದಲ್ಲಿ ಸಾರ್ವಜನಿಕರ ಆಕ್ರೋಶಕ್ಕೆ ಬೆಲೆ ಏರಿಕೆ ಕಾರಣವಾಗ್ತಾ ಇದೆ. ವಿದ್ಯುತ್, ಗ್ಯಾಸ್, ತರಕಾರಿ, ದವಸ ಧಾನ್ಯಗಳ ಬೆಲೆ ಹೆಚ್ಚಳವಾಗಿದೆ. ಬೆಲೆ ಹೆಚ್ಚಳ ಆಗಿರೋದ್ರಿಂದಾಗಿ ಬಹಳಷ್ಟು ಕಡಿಮೆ ಮಾರಾಟವಾಗ್ತಾ ಇದೆ. ಗ್ರಾಹಕರು ಕೂಡ ಬಹಳ ಕಡಿಮೆ ಪ್ರಮಾಣದಲ್ಲಿ ಬರ್ತಿದ್ದಾರೆ. ಎಲ್ಲವೂ ದುಬಾರಿ ಆದರೆ ಬದುಕೋದು ತುಂಬಾ ಕಷ್ಟ ಆಗುತ್ತೆ. ಸರ್ಕಾರ ಬೆಲೆ ಕಡಿಮೆ ಮಾಡಬೇಕು ಅಂತ ಜನರು ಒತ್ತಾಯ ಮಾಡುತ್ತಿದ್ದಾರೆ. ನಿಜ ಇದು ಪರಿಸ್ಥಿತಿ ಕೆಟ್ಟಿದೆ. ಇದರ ಬಗ್ಗೆ ಯಾರನ್ನ ಕೇಳಕ್ಕೆ ಹೋಗ್ತೀವಿ? ಯಾರನ್ನ ಕೇಳಿದ್ರೋ ಇವರು ಅವರ ಮೇಲೆ ಹೇಳ್ತಾರೆ, ಅವರು ಇವರ ಮೇಲೆ ಹೇಳ್ತಾರೆ. ಅದರಿಂದ ಜನಸಾಮಾನ್ಯ ಸ್ಥಿತಿ ಕೆಟ್ಟ ಪರಿಸ್ಥಿತಿ ಇದೆ. ಇದನ್ನ ಯಾರನ್ನು ಕೇಳಕ್ಕೂ ಆಗಲ್ಲ. ಯಾರ ಪರಿಸ್ಥಿತಿ ಇದೆ ಇದಕ್ಕೆ ಒಬ್ಬರ ಇಬ್ಬರು ಮಾಡಕ್ ಆಗಲ್ಲ. ತರಕಾರಿ ಬೆಲೆ ಎಲ್ಲ ಯಾವ ತರ? ತರಕಾರಿ ಬೆಲೆ ಅದು ಸಾಮಾನ್ಯ ಕಡಿಮೆ ಆಗುತ್ತೆ. ಈ ಇಲ್ಲದೆ ಇದ್ದಾಗ ಜಾಸ್ತಿ ಆಗುತ್ತೆ ಅಷ್ಟೇ. ಈ ಪರಿಸ್ಥಿತಿ ಇದೆಯಲ್ಲ, ಈಗ ಮಳೆ ಇಲ್ಲ, ಇದರಲ್ಲಿ 100ಕ್ಕೆ 20 ಜನ ನೀಟ ಬೆಳಿತಾರೆ, ಇನ್ನು 80 ಜನ ಕೇರ್ ತಗೊಳಲ್ಲ. ಹಾಗಾಗಿ ವ್ಯತ್ಯಾಸ ಆಗುತ್ತೆ ಏನೋ ಪೈರು. ಸೊ ಅವಾಗ ಸಹಜ ಆಗೇ ಆಗುತ್ತೆ. ಬೇಳೆಕಾಳಿನ ಪರಿಸ್ಥಿತಿ ಅದು ಇನ್ನೂ ಕೆಟ್ಟೋಗಿದೆ. ಯಾಕೆಂದ್ರೆ ಈಗ ಮುಂಗಾರು ಇಲ್ಲವೇ ಇಲ್ಲ. ಇಷ್ಟೊತ್ತಿಗೆ ಮುಂಗಾರು ಮಳೆ ಬಂದಿದ್ರೆ ಈಗ ಮುಂಗಾರು ಇವೆಲ್ಲ ಬರೋದು. ಏನು ಬೇಳೆಕಾಳು, ಉದ್ದು, ಹೆಸರು, ಆಮೇಲೆ ಈಗ ಸಾಧ್ಯ ಇಲ್ಲ ಮಳೆ ಹೋಗಿರೋದ್ರಿಂದ. ಜೊತೆಗೆ ಈಗ ನೋಡಿ, ಈಗ ಎಲ್ಲ ರೇಟು ಜಾಸ್ತಿ ಆಗಿದೆ. ಈಗ ಯಾರು ಇವರೆಲ್ಲ ರೈತರು ಜಾಸ್ತಿ ಮಾಡಿದ್ದಾರೆ, ಅಲ್ಲ ರೈತರಲ್ಲ ವರ್ತಕರು ಜಾಸ್ತಿ ಮಾಡಿದ್ದಾರೆ. ಈ ಕಡೆ ತಿರುಗಿ ಇಲ್ಲಿ ಇಲ್ಲಿ ನಮ್ಮ ಮುಖ ನೋಡ್ಕೊಂಡು ಕವಿತಾ.